ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಸ್ಪಂದನೆ ವ್ಯಕ್ತವಾಗ್ತಾ ಇದೆ ವೀಕ್ಷಕರ ಒತ್ತಾಸೆಯ ಮೇರೆಗೆ ಪ್ರತಿದಿನ ಈಗ ಮೂರು ಕ್ಷೇತ್ರಗಳ ಸಮೀಕ್ಷೆಯನ್ನ ನಡೆಸಲಾಗ್ತಾ ಇದೆ ಮಧ್ಯಾನ ಜೇವರ್ಗಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನಕ್ಕೆ ಉತ್ತಮ ಜನಸ್ಪಂದನೆ ಸಿಗ್ತಾ ಇದೆ ವೀಕ್ಷಕರ ಒತ್ತಾಸೆ ಮೇರೆಗೆ ಪ್ರತಿದಿನ ಮೂರು ಕ್ಷೇತ್ರಗಳ ಚುನಾವಣಾ ಪೂರ್ವ ಸಮೀಕ್ಷೆಯನ್ನ ಪವರ್ ಟಿವಿ ನಡೆಸತಾ ಇದೆ ಮಧ್ಯಾನ ಜೇವರ್ಗಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇರುವಂತದ್ದು ಮಧ್ಯಾನ 2 ಗಂಟೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಹರಿದು ಬರ್ತಿದೆ ಪವರ್ ಟಿವಿ ಸಮೀಕ್ಷೆಗೆ ಮತದಾರರಿಂದ ಸಖತ್ ರೆಸ್ಪಾನ್ಸ್ ಸಿಗ್ತಾ ಇದೆ 5 ಗಂಟೆ ನ್ಯೂಸ್ ನಲ್ಲಿ ಜೇವರ್ಗಿ ಕ್ಷೇತ್ರದ ಫಲಿತಾಂಶವನ್ನ ಪ್ರಕಟಿಸಲಾಗುತ್ತೆ 2 ಗಂಟೆಯಿಂದ 5 ಗಂಟೆವರೆಗೂ ಕರೆ ಮಾಡೋದಕ್ಕೆ ಅವಕಾಶ ನಿರಂತರವಾಗಿ ಕರೆ ಮಾಡುತ್ತಿದ್ದಾರೆ ಜೇವರ್ಗಿ ಕ್ಷೇತ್ರದ ಮತದಾರರು ಆರ್ಗಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರಿ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ಆರ್ಗಾನಿಕ್ ಫಾರ್ಮಿಂಗ್ ಕಲಿಬೇಕಾ ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ ಹೆಚ್ಚಿನ ಮಾಹಿತಿಯನ್ನ ನೀಡೋದಕ್ಕೆ ಎಲೆಕ್ಷನ್ ಸೆಂಟರ್ ನಿಂದ ನಮ್ಮ ಅಸೋಸಿಯೇಟ್ ಎಡಿಟರ್ ಆಗಿರುವಂತ ರಾಘವ ಸೂರ್ಯ ಅವರು ನೇರವಾಗಿ ಸಂಪರ್ಕದಲ್ಲಿದ್ದಾರೆ ರಾಘವ ಸೂರ್ಯ ಗಮನಿಸಿದಾಗೆ ನಮ್ಮ ಪವರ್ ಟಿವಿ ನಡೆಸುತ್ತಾ ಇರುವಂತ ಚುನಾವಣಾ ಪೂರ್ವ ಸಮೀಕ್ಷೆಗೆ ಜನರಿಂದ ಉತ್ತಮ ರೆಸ್ಪಾನ್ಸ್ ಸಿಗ್ತಾ ಇರೋದು ಕರೆಗಳ ಮೇಲೆ ಕರೆಗಳು ಮಾಡ್ತಾ ಇದ್ದಾರೆ ಇವತ್ತು ಜೇವರ್ಗಿ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ನಡೆಯತಾ ಇದೆ ಅಲ್ಲಿನ ಟ್ರೆಂಡ್ ಹೇಗಿದೆ ಯಾರ ಪರವಾಗಿ ಜನರು ಒಲವು ತೋರ್ತಿದ್ದಾರೆ ಹೆಚ್ಚಿನ ಅಪ್ಡೇಟ್ಸ್ ಕೊಡೋದಾದ್ರೆ ರಾಘವ ಸೂರ್ಯ ವೆಲ್ ಆಸ್ ಯು ಸೆಡ್ ರಜನಿ ಬಹಳ ಕ್ಯೂರಿಯಸ್ ಆಗಿದೆ ಜೇವರ್ಗಿ ವಿಧಾನಸಭಾ ಕ್ಷೇತ್ರ ಅಂತ ಹೇಳಿದ ತಕ್ಷಣ ನಮಗೆ ಧರ್ಮ ಸಿಂಗ್ ನೆನಪಾಗ್ತಾರೆ ಭೀಮಾತೀರ ನೆನಪಾಗುತ್ತೆ ಇನ್ನು ಡಾಕ್ಟರ್ ಅಜಯ್ ಸಿಂಗ್ ಎರಡು ಬಾರಿ ಈಗಾಗಲೇ ಶಾಸಕರಾಗಿ ಹೊರಹೊಮ್ಮಿದ್ದಾರೆ ಅದರ ಕ್ಷೇತ್ರದ ಅಭಿವೃದ್ಧಿ ಹೇಗಿದೆ ಅನ್ನೋದರ ಬಗ್ಗೆ ನಾವು ತಿಳಿದುಕೊಳ್ಳಬೇಕು ಅಂತ ಹೇಳಿದ್ರೆ ವಾಸ್ತವ ಸಂಗತಿಗಳು ಗೊತ್ತಾಗಬೇಕು ಅಂತ ಹೇಳಿದ್ರೆ ಅಲ್ಲಿಯ ಮತದಾರರು ಏನು ಹೇಳ್ತಾರೆ ಅದನ್ನು ನಾವು ಕೇಳಿಸಿಕೊಂಡ್ರೆ ಸಾಕು ಅಲ್ಲಿಯ ವಾಸ್ತವ ಚಿತ್ರಣ ಗೊತ್ತಾಗುತ್ತೆ ಹಾಗಾಗಿನೇ ಪವರ್ ಟಿವಿ ವತಿಯಿಂದ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ಗೆ ಈಗಾಗಲೇ ಸಾಕಷ್ಟು ಕರೆಗಳು ನೀವು ಹೇಳಿದ ಹಾಗೆ ಬರ್ತಾ ಇದ್ದಾವೆ ಒಂದು ರೀತಿ ಟ್ರೆಂಡ್ ಹೇಗಿದೆ ಅಂತ ಹೇಳೋಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಹೇಳ್ಬೋದು ಕಾರಣ ಇಷ್ಟನೇ ಅಂದರೆ ತೀವ್ರ ಜಿದ್ದಾಜಿದ್ದಿನಿಂದ ಕೂಡಿದಂಥ ರಣಕಣ ಆಗಿದೆ ತೀವ್ರ ಪೈಪೋಟಿ ಇದೆ ಎಲೆಕ್ಷನ್ ಅಂತ ಹೇಳಿದ ತಕ್ಷಣ ಒಂದು ರೀತಿ ಗುದ್ದಾಟ ಇರುತ್ತೆ ಗದ್ದುಗಿಗಾಗಿ ಗುದ್ದಾಟ ಅಂತ ನಾವೆಲ್ಲ ಕರೀತಾ ಇರ್ತೇವೆ ಅಂಥ ಒಂದು ವಾತಾವರಣ ನಿರ್ಮಾಣವಾಗಿದೆ ಮತ್ತು ಧರ್ಮ ಸಿಂಗ್ ಅವರು ಮುಖ್ಯಮಂತ್ರಿಯಾಗಿ ಸ್ಪರ್ಧೆ ಮಾಡಿದಂಥ ಕ್ಷೇತ್ರ ಅದು ಜೇವರ್ಗಿ ಡಾಕ್ಟರ್ ಅಜಯ್ ಸಿಂಗ್ ಅವರು ಅಷ್ಟಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರಾ ಇಲ್ವಾ ಅನ್ನೋದ್ರ ಬಗ್ಗೆ ನಾಡಿಮಿಡಿತವನ್ನು ತಿಳಿದುಕೊಳ್ಳುವಂಥ ಸಮಯ ಬಂದಿದೆ ಇನ್ನೇನು ನೆಕ್ಸ್ಟ್ ನ್ಯೂಸ್ ಬುಲೆಟಿನಲ್ಲಿ ಖಂಡಿತವಾಗ್ಲೂ ಅದ್ರ ಬಗ್ಗೆ ಯಾವ ರೀತಿ ಇದೆ ಅನ್ನೋ ಚಿತ್ರಣವನ್ನು ಕಂಪ್ಲೀಟಾಗಿ ಕೊಡ್ಬೋದು ಆದರೆ ಸದ್ಯದ ಟ್ರೆಂಡ್ನ ಪ್ರಕಾರ ಈಗ ಅಲ್ಲಿ ಬಹಳ ಪೈಪೋಟಿ ನಡೆಸ್ತಾ ಇರುವಂಥವರು ಅನೇಕರಿದ್ದಾರೆ ಯಾಕಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಈಗಾಗಲೇ ಸೋಲಿನ ಕಹಿ ಅನುಭವ ಮಾಡಿಕೊಂಡಿರುವಂಥ ದೊಡ್ಡಪ್ಪ ಗೌಡ ಪಾಟೀಲ್ ನರಿಬೋಳ್ ಅವರಿಗೂ ಕೂಡ ಬಹಳಷ್ಟು ಸಂಖ್ಯೆಯಲ್ಲಿ ಕರೆಗಳು ಬರ್ತಾ ಇದ್ದಾವೆ ಅವರ ಹೆಸರನ್ನು ಹೇಳಿಕೊಂಡು ಮತಗಳನ್ನು ಚಲಾಯಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೇವೆ ಇನ್ನು ಪಂಜಾಬ್ ಮತ್ತು ದೆಲ್ಲಿಯಲ್ಲಿ ಕಮಾಲ್ ಮಾಡಿದ ಹಾಗೆ ಆಮ್ ಆದ್ಮಿ ಪಕ್ಷದ ಈರಣ್ಣಗೌಡರ ಹೆಸರು ಕೇಳಿಬರ್ತಾ ಇದೆ ಇನ್ನು ಕೇದಾರಲಿಂಗಯ್ಯ ಹಿರೇಮಠ ಅವರ ಹೆಸರು ಕೂಡ JDSನಿಂದ ಕೇಳಿಬರ್ತಾ ಇದೆ ಅಂದರೆ ಅಂಥ ಒಂದು ನೆಲೆ JDSಗೆ ಅಲ್ಲಿ ಇಲ್ಲದೆ ಹೋದರೂ ಕೂಡ ಪೈಪೋಟಿ ನಡೆಸಲಿಕ್ಕೆ ಆಕಾಶ ನೋಡಕ್ಕೆ ನುಕ್ಕುನುಗ್ಲೇಕೆ ಅನ್ನುವ ಥರದಲ್ಲಿ ಅಲ್ಲಿ ಅಭ್ಯರ್ಥಿಗಳು ತರಾತುರಿ ನಡೆಸ್ತಾ ಇದ್ದಾರೆ ಒಂದು ಕಡೆ JDSನ ಪಂಚರತ್ನ ಕಹಳೆ ಈಗಾಗಲೇ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಯಾರನ್ನು ಆಯ್ಕೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಅಲ್ಲಿಯ ಪ್ರಜ್ಞಾವಂತ ಮತದಾರರು ಬಹಳ ಟೊಂಕ ಕಟ್ಟಿ ಪಣ ತೊಟ್ಟಿದ್ದಾರೆ ಅಂತ ಅನಿಸುತ್ತೆ 5 ವರ್ಷಗಳಿಗೆ ಬರುವಂಥ ಈ ಪ್ರಜಾಪ್ರಭುತ್ವದಲ್ಲಿ ಹಬ್ಬ ಅನ್ನುವಂತೆ ಚುನಾವಣೆ ನಮ್ಮೆಲ್ಲರಿಗೂ ಇರುತ್ತೆ ಆದರೆ ಸದ್ಯದ ಟ್ರೆಂಡ್ನ ನೋಡಿದಾಗ ಅಲೆಯನ್ನು ನೋಡಿದಾಗ ತೀವ್ರ ಜಿದ್ದಾಜಿದ್ದಿನ ಒಂದು ವಾತಾವರಣ ನಿರ್ಮಾಣವಾಗಿದೆ ಮತ್ತು ಜಾತಿ ಲೆಕ್ಕಾಚಾರ ಕೂಡ ಸಹಜವಾಗಿ ಜಾತಿಯನ್ನು ನಾವು ಪರಿಗಣನೆ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅದು ಬಹಳ ವಾಸ್ತವದಲ್ಲಿ ವರ್ಕೌಟ್ ಆಗುತ್ತೆ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ನಾವು ನೋಡಿದ್ದೇವೆ ಈಗಾಗಲೇ 62,000 ಲಿಂಗಾಯತ ಮತದಾರರನ್ನು ಹೊಂದಿರುವಂಥ ಜೇವರ್ಗಿ ವಿಧಾನಸಭಾ ಕ್ಷೇತ್ರ 48,000 SC/ST ಸಮುದಾಯ ಬ್ರಾಹ್ಮಣ ಸಮುದಾಯ 13,000 ಕೋಲಿ ಸಮುದಾಯದವರು 36,000 ಇದ್ದಾರೆ ಮುಸ್ಲಿಂ 34,000 ಇದ್ದಾರೆ ಕುರುಬ ಸಮುದಾಯದ 25,000 ಇನ್ನು ಗಾಣಿಗ ಸಮುದಾಯದವರು ಕೂಡ ಅಷ್ಟೇ ಪ್ರಮಾಣದಲ್ಲಿದ್ದಾರೆ 25,000 ಇದ್ದಾರೆ ಇನ್ನಿತರೆ 4,527 ಅಂದರೆ ಎಲ್ಲ ಮತಗಳನ್ನು ಇಲ್ಲಿ ಕ್ರೋಢೀಕರಿಸ್ಕೊಳ್ಬೇಕು ಅನ್ನುವ ನಿಟ್ಟಿನಲ್ಲಿ ಅಭ್ಯರ್ಥಿಗಳು ನಾನಾ ರೀತಿಯಾದಂಥ ತಯಾರಿ ಮಾಡ್ತಾ ಇದ್ದಾರೆ ಸ್ಟ್ರಾಟಜಿಗಳನ್ನು ಮಾಡ್ತಾ ಇದ್ದಾರೆ ಆದರೆ ಈ ಪ್ರಜ್ಞಾವಂತ ಮತದಾರರ ಕರೆಗಳನ್ನು ಗಮನಿಸಿದಾಗ ಸದ್ಯಕ್ಕೆ ಡಾಕ್ಟರ್ ಅಜಯ್ ಸಿಂಗ್ ಅವರ ಪರವಾಗಿ ಎಷ್ಟಿದೆ ಇಲ್ಲ ಅನ್ನೋದನ್ನು ನಾನು ಈಗಲೇ ರಿವೀಲ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆದರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಗೂ ಕೂಡ
ಅಲ್ಲಿ ಅನೇಕ ಆಕಾಂಕ್ಷೆಗಳ ಪೈಪೋಟಿ ಇದೆ. ಈಗ ಬಿಜೆಪಿಯ ಹೆಸರು ಕೂಡ ಕೇಳಿಬರ್ತಾ ಇದೆ, ಕಾಂಗ್ರೆಸ್ನ ಹೆಸರು ಕೂಡ ಕೇಳಿಬರ್ತಾ ಇದೆ. ಆಮ್ ಆದ್ಮಿ ಪಕ್ಷ ಮತ್ತು ಜೆ ಡಿ ಎಸ್ ಅಷ್ಟಾಗಿ ಅಲ್ಲಿ ಹೆಸರು ಮಾಡಿಲ್ಲ ಅನ್ನೋದು ನಿಜ. ಸದ್ಯಕ್ಕೆ ನಾವು ನೋಡೋದಾದರೆ ಜೇವರ್ಗಿ ಎನ್ನುವ ಭೀಮಾ ತೀರದಲ್ಲಿ ಇಲ್ಲಿ ಭೀಮನಂತೆ ಬಲ ಕೊಡುವಂಥ ಅಭ್ಯರ್ಥಿಯನ್ನು ಆಯ್ಕೆ ಮಾಡೋ ನಿಟ್ಟಿನಲ್ಲಿ ಪ್ರಜ್ಞಾವಂತರ ಮತದಾರರ ಆ ಒಂದು ಅಭಿಪ್ರಾಯಗಳು ಮಾತ್ರ ಪ್ರಜಾಪ್ರಭುತ್ವದಲ್ಲಿ ವಿಶ್ಲೇಷಣೆಗೆ ಪೂರಕವಾಗಿದೆ ಅಂತ ಹೇಳ್ಬೋದು. ದಟ್ಸ್ ಆಲ್ ಫಾರ್ ನಾವ್ ರಜನಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆ್ಯಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.